ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 2 ಮತ್ತು 3 ಅಕ್ಷರ ಪದಗಳನ್ನು ಹೇಳಿಕೊಡಲಿದ್ದೇನೆ. ಇಲ್ಲಿ ಹೂವು ಯಾಕೆಟ್ಟಿದ್ದೀನಿ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಗಮನಿಸಿ ಮಕ್ಕಳೇ, ಹೂವುಗಳು ನಮಗೆ ಮನಸ್ಸಿನ ಆಹ್ಲಾದವನ್ನು ಹೆಚ್ಚಿಸುತ್ತವೆ. ಹಾಗೆಯೇ ಅತ್ಯಂತ ಸುಂದರವಾದ ಹೂವುಗಳನ್ನು ನೋಡುವುದರಿಂದ ನಮ್ಮ ಮನಸ್ಸು ಉಲ್ಲಾಸಿತಗೊಳ್ಳುತ್ತದೆ. ಆ ಕಾರಣಕ್ಕಾಗಿ ಹೂವನ್ನು ನಾನು ನಿಮಗಾಗಿ ನಮ್ಮ ಮನೆಯ ಗಿಡದಿಂದ ಸಂಗ್ರಹಿಸಿದೆ. ಬನ್ನಿ, 2 ಮತ್ತು 3 ಅಕ್ಷರ ಪದಗಳನ್ನು ನೋಡೋಣ. ಅದನ್ನೇ 2-letter words ಮತ್ತು 3-letter words ಅಂತ ಕರೀತಾರೆ. ಗಮನಿಸಿ, ನಾವು ಮೊದಲಿಗೆ 2 ಅಕ್ಷರ ಪದಗಳನ್ನು ನೋಡೋಣ, ಆ ನಂತರ 3 ಅಕ್ಷರ ಪದಗಳನ್ನು ನೋಡೋಣ. ಹಾಗಾದರೆ 2 ಅಕ್ಷರ ಪದಗಳನ್ನು ಬರೆಯಬೇಕಾದರೆ ನಾನಿಲ್ಲಿ ಕೆಲವೊಂದು ಆಯ್ದ ಪ್ರಮುಖ ಯಾವುದೇ ರೀತಿಯ ಗುಣಿತಾಕ್ಷರ ಒತ್ತಕ್ಷರ ಇಲ್ಲದೇ ಇರತಕ್ಕಂತಹ ಪದಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬನ್ನಿ, ರ ಥ ರಥ ಮಹಾಪ್ರಾಣಾಕ್ಷರ, ತ ಅನ್ಬಾರ್ದು, ಥ ರಥ, ರಥ ಅಂದರೆ ಚಾರಿಯಟ್, ಧ ನ ಧನ, ಧನ ಅಂದರೆ ವೆಲ್ತ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ 2 ಅಕ್ಷರ ಪದಗಳು, ಹಾಗೇ ಅವುಗಳಿಗೆ ಇಂಗ್ಲೀಷಲ್ಲಿ ಏನಂತಾರೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ. ನಂತರ ಗಮನಿಸಿ, ಪ ಥ ಪಥ, ಪಥ ಅಂದರೆ ದಾರಿ, ಅದನ್ನೇ ರೋಡ್ ಅಂತಾರೆ. ಭ ಟ ಭಟ ಸೋಲ್ಜರ್, ಓ ಘ ಓಘ 2 ಅಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ. ಅಭ್ಯಾಸ ಮಾಡಬೇಕಾದ್ರೆ ಅಲ್ಪಪ್ರಾಣ ಮಹಾಪ್ರಾಣ ಸ್ಪಷ್ಟವಾಗಿ ಉಚ್ಚಾರ ಮಾಡಿ. ಖ ಗ ಖ ಗ, ಖ ಗ ಅಂದರೆ ಕ್ರೋ. ಗ ಢ ಗ ಢ, ಘ ಠ ಘಟ, ಘಟ ಅಂದರೆ ಪಾಟ್. ಈ ತ ಈತ, ಈತ ಅಂದರೆ ದಿಸ್ ಪರ್ಸನ್ ಅಂತ. ಆ ತ ಆತ, ಆತ ಅಂದರೆ ದಟ್ ಪರ್ಸನ್. ಭ ವ ಭವ, ಭ ವ ಭವ, ನ ಳ ನಳ, ನಳ ಅಂದರೆ ಟ್ಯಾಪ್, ವಾಟರ್ ಟ್ಯಾಪ್. ಅ ಗ ಅಘ, ಅಘ ಅಂದರೆ ಫೈರ್. ಗಮನಿಸಿ ವಿದ್ಯಾರ್ಥಿಗಳೇ, ಇದು ಯಾವುದೇ ರೀತಿಯ ಕಾಗುಣಿತನೂ ಇಲ್ಲ, ಜೊತೆಗೆ ಒತ್ತಕ್ಷರಗಳು ಇಲ್ಲ, ಸರಳ ಪದಗಳು. ಫ ಲ ಫಲ, ಫಲ ಅಂದರೆ ಫ್ರೂಟ್. ವ ಧು ವಧು, ಬ್ರೈಡ್ ವಧು ಅಂದರೆ. ಊಟ ಊಟ, ಊಟ ಅಂದರೆ ಮೀಲ್ಸ್. ಸ ರ ಸರ, ಸರ ಅಂದರೆ ಚೇನ್. ಯ ಮ ಯಮ, ಯ ಮ ಯಮ. ಏ ನಿ ಏಣಿ, ಲ್ಯಾಡರ್, ಏಣಿ ಅಂದರೆ ಲ್ಯಾಡರ್. ಏ ನಿ ಏಣಿ. ಮ ತ ಮತ, ಮತ ಅಂದರೆ ವೋಟ್. ಬ ನ ಬನ, ಬನ ಅಂದರೆ ಫಾರೆಸ್ಟ್. ಹ ಠ ಅಠ, ಹ ಠ ಹಠ. ಶ ರ ಶರ, ಬೋಂಡ ಆರೋಗ್ಯ ಶರ ಅಂತಾರೆ. ಮ ರ ಮರ,
ಓ ಟ ಓಟ ರನ್ ಓ ಟ ಓಟ ರನ್ ಓ ಟ ಓಟ ಅಂದರೆ ರನ್ ಯಾವುದೇ ಕಾಗುಣಿತ ಒತ್ತಕ್ಷರ ಇಲ್ಲದೇ ಇರತಕ್ಕಂತಹ ಸರಳ ಪದಗಳು ಯಾವುದೇ ಮಾತ್ರ ಸಹ ಇಲ್ಲದ ಸರಳ ಪದಗಳು ಇವು ಎರಡು ಮತ್ತು ಎರಡಕ್ಷರ ಪದಗಳು ನಂತರ ನೋಡೋಣ ಮೂರಕ್ಷರ ಪದಗಳು ಮೂರಕ್ಷರ ಪದಗಳು ಅಂದರೆ ಮೂರು ಅಕ್ಷರಗಳು ಸೇರಿ ಒಂದು ಪದ ಆಗೋದು ಒಂದ್ಸಲ ಗಮನಿಸಿ ಪದಗಳನ್ನ ರಥ ಧನ ಪಥ ಭಟ ಹೋಗ ಖಗ ಗಢ ಘಟ ಈತ ಆತ ಭವ ನಳ ಅಗ ಅಗ ನಂತರ ನೋಡ್ತೀವಿ ಫ ಲ ಫಲ ವಧು ವಧು ಊಟ ಊಟ ಸ ರ ಸರ ಯ ಮ ಯಮ ಏಣಿ ಏಣಿ ಮ ತ ಮತ ಬ ನ ಭನ ಹ ಟ ಅಠ ಶ ರ ಶರ ಮ ರ ಮರ ಓ ಟ ಓಟ ಗ ತ ಗತ ಇನ್ನು ಮೂರಕ್ಷರ ಪದಗಳನ್ನು ನೋಡೋಣ ಮೊದಲನೇ ಪದ ನಯನ ಪವನ ವದನ ಭರತ ಚಮಚ ಪದರ ಉದರ ಚರಣ ಘಟಕ ಸಮರ ಸಮರ ಅಂದರೆ ವಾರ್ ಕನಕ ಕನಕ ಮೀನ್ಸ್ ಗೋಲ್ಡ್ ಕನಕ ಮೂರಕ್ಷರ ಪದಗಳಲ್ಲೂ ಕೂಡ ನಾವು ಯಾವುದೇ ರೀತಿ ಒತ್ತಕ್ಷರಗಳು ಇಲ್ಲ ಕಾಗುಣಿತ ಕೂಡ ಇಲ್ಲ ಸರಳವಾದ ಕೇವಲ ಅಕ್ಷರಮಾಲೆಯಿಂದ ಆಯ್ದಂತಹ ಅಕ್ಷರಗಳಿಂದ ಮಾಡಿದಂತಹ ಪದಗಳು ಇವು ನಂತರ ಗಮನಿಸಿ ಕದನ ಕದನ ಅಂದರೆ ವಾರ್ ಕದನ ಅಂದರೆ ವಾರ್ ಪದಗಳನ್ನು ಬರೀಬೇಕಾದ್ರೆ ಮೊದಲಿಗೆ ವರ್ಣಮಾಲೆ ಆದ ತಕ್ಷಣ ಯಾವುದೇ ಕಾಗುಣಿತ ಒತ್ತಕ್ಷರ ಇಲ್ಲದೆ ಇರೋ ಪದಗಳನ್ನು ಅಭ್ಯಾಸ ಮಾಡಿ ನಂತರ ಕರಗ 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 ಪಠನ 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 ಮೀನ್ಸ್ ರೀಡ್ ಔ ತಣ ಔತಣ ಔಡಲ ಔತಣ ಕೂಡ ಆಗುತ್ತೆ ಇಲ್ಲಿ ನಾನು ಔಡಲ ಪದ ಬರೆದಿದ್ದೀನಿ ಔಡಲ ಅಂದರೆ ನಂತರ ಹೋಗರ ಔಷಧ ಮೆಡಿಸಿನ್ ಔಷಧ ಔಷಧ ಮೆಡಿಸಿನ್ ಪಯಣ ಪಯಣ ಅಂದರೆ ಟ್ರಾವೆಲ್ ಪಯಣ ನಂತರ ಋಷಭ 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 ಮರಣ ಮರಣ ಅಂದರೆ ಡೆತ್ ಮರಣ ಮರಣ ಸರಳ ಸರಳ ಮೂರಕ್ಷರ ಪದಗಳು ಐದಳ ಐದಳ ಅಂದರೆ ಫೈವ್ ಪೆಟಲ್ ಇರತಕ್ಕಂತಹ ಫ್ಲವರ್ ಓರಣ ಇಲ್ಲಿ ಎಲ್ಲ ಕೂಡ ಮೂರಕ್ಷರ ಪದಗಳನ್ನು ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಮೂರಕ್ಷರಗಳಿಂದ ಕೂಡಿದಂತಹ ಪದಗಳಾಗಿವೆ ಶರಣ 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 ಅಂದರೆ ಡಿವೋಟಿ ಶರಣ ಶರಣ ಉಗಮ 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 ಅಂದರೆ ಸನ್ರೈಸ್ ಅಥವಾ ಭರ್ತ್ ಉಗಮ ಉಗಮ ಉಗಮ
ಇಲ್ಲಿ ಮೂರಕ್ಷರ ಸರಳ ಪದಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಮ್ಮೆ ಪುನರಾವರ್ತನೆಯನ್ನು ಮಾಡೋಣ ಓದೋದನ್ನು ಪದಗಳನ್ನು. ಕರಗ ಕರಗ, ಪಠಣ ಪಠಣ, ಔಡಲ ಔಡಲ, ಓಗರ ಓಗರ, ಔಷಧ ಔಷಧ, ಪಯಣ ಪಯಣ, ಋಷಭ ಋಷಭ, ಮರಣ ಮರಣ, ಐದಳ ಓರಣ, ಪಠಣ ಶರಣ ಓರಣ ಶರಣ, ಹೀಗೆ ಮೂರಕ್ಷರ ಪದಗಳನ್ನು ನಾವು ಕಲಿಬೋದು. ಇದಾಗಿದೆ ಎರಡು ಮತ್ತು ಮೂರಕ್ಷರ ಪದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯವನ್ನು ಕಲಿಯೋಣ. ಹಾಗೆಯೇ ಅಕ್ಷರಗಳನ್ನು ನೀವು ಅಭ್ಯಾಸ ಮಾಡಿದ್ದಾದಮೇಲೆ ಕನ್ನಡ ವರ್ಣಮಾಲೆಯನ್ನು ಈ ರೀತಿಯ ಯಾವುದೇ ರೀತಿ ಒತ್ತಕ್ಷರ ಗುಣಿತಾಕ್ಷರಗಳು ಇಲ್ಲದೇ ಇರತಕ್ಕಂತಹ ಪದಗಳನ್ನು ಅಭ್ಯಾಸ ಮಾಡಿ. ಅದರಿಂದ ನಿಮಗೆ ಸುಲಭ ಆಗುತ್ತೆ ಕನ್ನಡ ಭಾಷೆನ ಕಲಿಯೋದು. ಅತ್ಯಂತ ಸುಲಭವಾಗಿ ಕಲಿಯಬಹುದು ಎರಡು ಮತ್ತು ಮೂರಕ್ಷರ ಪದಗಳು. ವಿಡಿಯೋವನ್ನು ನೋಡ್ತಾ ಮತ್ತಷ್ಟು ಪದಗಳನ್ನು ನೀವು ಅಭ್ಯಾಸ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.